ವಿವಿಧ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಎಂದರ್ಥ. ಒಂದು ಆಹಾರವು ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ. ಇದರಿಂದ ಅನೇಕ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಅವು ನಮ್ಮ ಗಮನಕ್ಕೆ ಬರದಿರಬಹುದು. ಪೋಷಕಾಂಶಗಳ ಕೊರತೆಯು ಮಾನವನ ದೇಹಕ್ಕೆ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಅಂತಹ ಕೊರತೆಗಳನ್ನು ತಡೆಗಟ್ಟಲು ವೆಸ್ಟಿ ಸೆಲ್ಯುಲರ್ ನರೆಸ್ಮೆಂಟ್ ಥೆರಪಿಯ ಮೂಲಕ ತಯಾರಾಗಿರುವ ಉತ್ಪನ್ನಗಳಲ್ಲಿ ಈ ಸ್ಪಿರುಲಿನಾವು ಒಂದು. ಇದು ಎಲ್ಲ ಅವಶ್ಯಕ ಜೀವಸತ್ವಗಳು, ಖನಿಜಾಂಶಗಳು, ನಾರು, ಕೊಬ್ಬಿನಾಮ್ಲ, ಅಮೈನೋ ಆಮ್ಲ ಮತ್ತು ವಿವಿಧ ಇತರೆ ಪೋಷಕಾಂಶಗಳನ್ನು ಹೊಂದಿರುವ ಒಂದು ವಿಶ್ವ ದರ್ಜೆಯ ಉತ್ಪನ್ನಗಳಲ್ಲಿ ಈ ಸ್ಪಿರುಲಿನ ಆಗಿದೆ. ಇವತ್ತು ಎಷ್ಟೋ ಜನಕ್ಕೆ ಸ್ಪಿರುಲಿನ ಅಂದ್ರೆ ಏನು, ಅದರಿಂದ ಆಗುವ ಪ್ರಯೋಜನಗಳಾದರೂ ಏನು ಅಂತ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಪಿರುಲಿನದ ಬಗ್ಗೆ ತಿಳಿದುಕೊಳ್ಳೋಣ. ಸ್ಪಿರುಲಿನಾವು ಇದು ಒಂದು ಬಗೆಯ ನೀಲಿ ಮತ್ತು ಹಸಿರು ಬಣ್ಣದ ಪಾಚಿ ಸಸ್ಯವಾಗಿದೆ. ಇದರಲ್ಲಿ ವಿಟಮಿನ್ ಬಿ ಜೀವಸತ್ವಗಳು, ಬೀಟಾ ಕ್ಯಾರಟಿನ್ ಮತ್ತು ವಿಟಮಿನ್ ಇ ಸೇರಿದಂತೆ ಹಲವಾರು ಪೋಷಕಾಂಶಗಳಿವೆ. ಸ್ಪಿರುಲಿನಾದಲ್ಲಿ ಖನಿಜಾಂಶಗಳು, ಕ್ಲೋರೋಫಿಲ್, ಫೈಕೋಸೈನೋಬಿಲಿನ್ ಮತ್ತು ಅಧಿಕವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಜೊತೆಗೆ ಸಸ್ಯಾಹಾರಿ ಪ್ರೋಟೀನ್ಗಳ ಸಮೃದ್ಧ ಮೂಲವಾಗಿ ಇದನ್ನು ಬಳಸಲಾಗುತ್ತಿದೆ. ಬಹುಮುಖ್ಯವಾಗಿ ಸ್ಪಿರುಲಿನ ಎಲ್ಲಾ ಅವಶ್ಯಕ ಅಮೈನೋ ಆಸಿಡ್ಗಳನ್ನು ಸೂಕ್ತ ಸಮತೋಲನದಲ್ಲಿ ಹೊಂದಿರುವ 55-70% ಪ್ರೋಟೀನ್ ಅಂಶಗಳನ್ನು ಒಳಗೊಂಡಿದೆ. ಅಂದರೆ ಸೋಯಾಬೀನ್ಗಿಂತ 2 ಪಟ್ಟು ಮತ್ತು ಮಾಂಸ ತಿನ್ನುವುದರಿಂದ ಸಿಗುವ ಪ್ರೋಟೀನ್ಗಿಂತ 4 ಪಟ್ಟು ಹೆಚ್ಚು ಪ್ರೋಟೀನ್ ಅಂಶಗಳನ್ನು ಈ ಸಸ್ಯಾಹಾರಿ ಸ್ಪಿರುಲಿನ ಒಳಗೊಂಡಿದೆ. ಸ್ಪಿರುಲಿನಾವು ಬೇಗ ಜೀರ್ಣವಾಗುವ ಪ್ರೋಟೀನ್ ಎಂಬ ಹೆಸರು ಪಡೆದುಕೊಂಡಿದೆ. ಕಳೆದ 20 ವರ್ಷಗಳಿಂದ ಮಿಲಿಯನ್ ಗಟ್ಟಲೆ ಜನರು ಸ್ಪಿರುಲಿನಾವ ಬಳಕೆಯಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದಾರೆ. ಸ್ಪಿರುಲಿನಾವನ್ನು ನಿಯಮಿತವಾಗಿ ಬಳಸುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬುತ್ತದೆ, ಹಾಗೆ ದೇಹದಲ್ಲಿ ರಕ್ತದ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತದೆ, ಹಾಗೆ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವಂತಹ ಕೆಲಸವನ್ನು ಈ ಸ್ಪಿರುಲಿನ ಮಾಡುತ್ತದೆ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರುವಂತಹ ಅವರು ಇದನ್ನು ಬಳಸುವುದರಿಂದ ಶುಗರ್ ಲೆವೆಲ್ ಏರುಪೇರು ಆಗುವುದನ್ನು ಕೂಡ ಇದು ತಪ್ಪಿಸುತ್ತದೆ. ಸ್ಪಿರುಲಿನಾವು ಬಿಪಿ ಅಂದರೆ ರಕ್ತದ ಒತ್ತಡದಲ್ಲಾಗುವ ಏರುಪೇರನ್ನು ನಿಯಂತ್ರಿಸುತ್ತದೆ. ಹೆಣ್ಣು ಮಕ್ಕಳು ಗರ್ಭಾವಸ್ಥೆಯಲ್ಲಿರುವಾಗ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ತುಂಬಾನೇ ಸಹಕಾರಿಯಾಗಿದೆ. ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುಂಬಾನೇ ಉಪಯುಕ್ತವಾಗಿದೆ. ಸ್ಪಿರುಲಿನಾವು HIV ರೋಗಿಗಳಿಗೆ ಇದು ತುಂಬಾನೇ ಉಪಯುಕ್ತವಾಗಿದೆ, ಏಕೆಂದರೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸ್ಪಿರುಲಿನಾವು ರಕ್ತಹೀನತೆಯ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇದು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಹಾಗೂ ಬಾಯಿಯ ಕ್ಯಾನ್ಸರ್ ವಿರುದ್ಧ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ಪಿರುಲಿನ ಸೇವಿಸುವುದರಿಂದ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಾದರೆ ದೇಹಕ್ಕೆ ಏನೆಲ್ಲ ಶಕ್ತಿ ಬೇಕಾಗುತ್ತದೆಯೋ ಅವೆಲ್ಲವನ್ನು ಈ ಸ್ಪಿರುಲಿನ ಒಂದೇ ನೀಡುತ್ತದೆ. ಅಂದರೆ ಒಬ್ಬ ಮನುಷ್ಯ ಸೊಪ್ಪು, ಕಾಳು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ ಇವೆಲ್ಲವನ್ನು ತಿಂದರೆ ಸಿಗುವ ವಿಟಮಿನ್ ಪ್ರೋಟೀನ್ಗಳಿಗಿಂತ ಈ ಸ್ಪಿರುಲಿನ ಒಂದೇ ಆ ಎಲ್ಲ ಶಕ್ತಿಯನ್ನು ನೀಡುತ್ತದೆ.